ಝೋನಲ್ಸ್ ಮ್ಯಾಚ್ ಇರ್ಬೋದು, ಸಾಕಷ್ಟು ರನ್ಸ್ ಹೊಡೆದಿದ್ದೀರಾ, ವಿಕೆಟ್ಸ್ ಕೂಡ ತೆಗೆದಿದ್ದೀರಾ. ಸೊ ನೀವು ಇಂಡಿಯಾ ಅಂಡರ್ 19 ಟೀಮಲ್ಲಿ ಇಲ್ಲ, ಸೊ ಎಷ್ಟು ಡಿಸಪಾಯಿಂಟ್ ಆಗುತ್ತೆ ನಿಮಗೆ? ಅದು ಡಿಸಪಾಯಿಂಟ್ ಆಯಿತು ಸರ್, ಬಟ್ ಆಮೇಲೆ ಏನಂದರೆ ಅದು ಲೈಕ್ ಪಾರ್ಟ್ ಆಫ್ ದ ಗೇಮ್, ಅದು ಆಗ್ತಾ ಇರುತ್ತೆ ಅವಾಗವಾಗ, ಕೆಲವು ಕಡೆ ಸೆಲೆಕ್ಷನ್ಸ್ ಎಲ್ಲ ಮಿಸ್ ಆಗುತ್ತೆ, ಅವೆಲ್ಲ ಇರುತ್ತೆ ಅಂತ ಮತ್ತೆ ನಾರ್ಮಲ್ ಬ್ಯಾಕ್ ಟು ಕ್ರಿಕೆಟ್ ಬಂದ್ಬೇಕು ಸರ್ ಅಷ್ಟೇ. ಸೊ ಸ್ಟೇಟ್ ಲೀಗಲ್ಲಿ ತುಂಬಾ ರನ್ಸ್ ಹೊಡೆದಿದ್ದೀರಾ, ವಿಕೆಟ್ಸ್ ಕೂಡ ತೆಗೆದಿದ್ದೀರಾ. ಸೊ ಎಲ್ಲ ಒಂದು ಕಡೆ ನೀವು ಅಂಡರ್ 19 ವರ್ಲ್ಡ್ ಕಪ್ ಆಡ್ತೀನಿ, ಸೌತ್ ಆಫ್ರಿಕಾಗೆ ಹೋಗೇ ಹೋಗ್ತೀನಿ ಅಂತ ನಿಮ್ಮಲ್ಲೇ ಒಂದು ಕಾನ್ಫಿಡೆನ್ಸ್ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಈಗ ನೀವು ಸೌತ್ ಆಫ್ರಿಕಾದಲ್ಲಿಲ್ಲ. ಅದೇ ಸರ್, ಅದು ಲೈಕ್ ಚಾಲೆಂಜಸ್ಸಲ್ಲೆಲ್ಲ ಹೈಯೆಸ್ಟ್ ವಿಕೆಟ್ ಟೇಕರ್ ಆದಮೇಲೆ, ಸ್ಟೇಟ್ ಗೇಮ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಎಲ್ಲ ಆದಮೇಲೆ ಆಗಿಲ್ಲ ಅಂದರೂ ಕೂಡ ಒಂಥರ ಡಿಸಪಾಯಿಂಟ್ ಆಯಿತು, ಬಟ್ ಪರವಾಗಿಲ್ಲ ಸರ್, ಆಮೇಲೆ ಕೂಡ ಎಲ್ಲ ನಡೀತು ಸರ್, ಚೆನ್ನಾಗಿ ನಡೀತಿದೆ ಈಗ. ಸೊ ಲೀಗ್ ಮ್ಯಾಚ್ಗಳಲ್ಲಿ ನೀವು ಹೈಯೆಸ್ಟ್ ವಿಕೆಟ್ ಟೇಕರ್ಸ್ 22-23 ಮೈಸೂರು ಫಸ್ಟ್ ಡಿವಿಷನ್ ಲೀಗಲ್ಲಿರ್ಬೋದು, ಸೊ ಸಾಕಷ್ಟು ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರ. ಸೊ ಯಾಕೆ ನಿಮ್ಮ ಪ್ರಕಾರ ಯಾಕೆ ನೀವು ನೀವು ಡಿಸರ್ವ್ ಮಾಡುವಂತಹ ಇಂಡಿಯನ್ ಟೀಮಲ್ಲಿಲ್ಲ? ಅದು ಏನೋ ಗೊತ್ತಿಲ್ಲ ಸರ್, ಸೆಲೆಕ್ಟರ್ಸ್ ಮೈಂಡಲ್ಲೂ ಕೆಲವು ಅದು ಕೆಲವಂಥ ಒಂದು ಕಾಂಬಿನೇಷನ್ಸ್ ಅದು ಇದು ಇರುತ್ತೆ. ಸೊ ಅದ್ರ ಪ್ರಕಾರ ಹೋದರೆ ಅವರಿಗೆ ಒಂಥರ ಡಿಫ್ರೆಂಟ್ ಟೀಮ್ ಬರುತ್ತೆ, ಬಟ್ ನಮಗೆ ಅನ್ಸೋ ಪ್ರಕಾರ ಲೈಕ್ ಸ್ಟ್ಯಾಟ್ಸ್ ಮೇಲೆ ಹೋಗ್ತೀವಿ ನಾವು, ಬಟ್ ನೋಡ್ಬೇಕು ಸರ್ ಸೆಲೆಕ್ಟರ್ಸ್ಗೆ ಏನು ಅನಿಸುತ್ತೆ, ಕಾಂಬಿನೇಷನ್ಸ್ ಮೇಲೆಲ್ಲ ನೋಡ್ತಾರೆ ಅವರು.